ಸುಂದರಕಾಂಡ ಕನ್ನಡ ಅನುವಾದ ವಿದ್ವಾನ್ ಎನ್ ರಂಗನಾಥ ಶರ್ಮಾ ಸರ್ಗ 23 ರಾಕ್ಷಸಿ ಪ್ರರೋಚನಂ ಶ್ಲೋಕಗಳ ವಾಚನ ಶ್ರೀಮತಿ ಇಂಚರ ಭರಣೇಕರ್ ಶ್ರೀ ಸುರೇಶ್ ರಾವ್ ಅತ್ತೂರ್ ಶ್ರೀಮತಿ ಮೇಧಾ ಅಶೋಕ್ ಶ್ರೀಮತಿ ವೀಣಾ ನಾಗಭೂಷಣ್ ವಿವರಣೆಗಳ ಪ್ರಸ್ತುತಿ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ इत्युक्त्वा मैथिलीं राजा रावणः शत्रुरावणः सन्दिश्य च ततः सर्वा राक्षसी निर्जगामः निष्क्रांते राक्षसेन्द्रेन्तु पुनरन्तः पुरगते राक्षस्यो भीमरूपास्ताः सीतां समभिदुद्रुहु सीतामुपागम्य राक्षस्यः क्रोधमूर्तिताः परं परिचयावाच वैदेहीमिदमब्रुवन् पौलस्तस्य वरिष्ठस्य रावणस्य महात्मनः दशग्रीवस्य भार्यात्वं सीतेन बहुमन्यसे ततस्वेकजटा नाम राक्षसी वाक्यमब्रवीत् आमन्त्र्य क्रोधतां राक्षी सीतां करतलोदरी प्रजापतीनां षण्णां तु चतुर्थोय प्रजापतिः मानसो ब्रह्मणपुत्रः कुलस्य इति विश्रुतः कुलस्तस्य तु तेजस्वी महर्षिर्मानवासुतः नाम्ना स विश्रवा नाम प्रजापतिसमप्रभः तस्य पुत्रो विशालाक्षि रावणः शत्रुरावणः तस्य त्वं राक्षसेन्द्रस्य भार्या भवितुमर्हसि भार्या भवितुमर्हसि मयोक्तं चारु सर्वाङ्गी वाक्यं किं नानुमन्यसे ततो हरिजटा नाम राक्षसी वाक्यमब्रवीत् विवर्त्य नयने कोपान्मार्गादसदृशे क्षणा येन देवास्त्रयस्त्रिंश देवराजश्च निर्दिताः तस्य त्वं राक्षसेन्द्रस्य भार्या भवितुमर्हसि ततस्तु प्रघसा नाम राक्षसी
क्रोधमूर्छिता वत्सयन्ती तदा घोरमिदं वचनमब्रवीत् वीर्योत्सिक्तस्य शूरस्य संग्रामेश्व निवर्तिनः लिप्स्यसे प्रियां बहुमतां भार्यां त्यक्त्वा राजा महाबलः सर्वासां च महाभागां त्वामुपैष्यति रावणः समृद्धं स्त्रीसहस्रेण नानारत्नोपशोभितम् अन्तःपुरं समुत्सृज्य त्यामुपैष्यति रावणः अन्या तु विकटा नाम राक्षसी वाक्यमब्रवीत् असत्कृद्देवता युद्धे नागगंधर्व दानवाः निर्जिता समरे येन स ते पार्श्वमुपागतः तस्य सर्वसमृद्धस्य रावणस्य महात्मनः किमद्य राक्षसेन्द्रस्य भार्या त्वं नेच्छसे धमे ततस्तु दुर्मुखी नाम राक्षसी वाक्यमब्रवीत् यस्य सूर्यो न तपति भीतो यस्य च मारुतः नवाति चासि तापाङ्गे किं त्वं तस्य न तिष्ठसि पुष्पवृष्टिं च तरवो मुमुचुर्यस्य वै शैलाश्च सुभ्रूः पानीयं जलदाश्च यदेच्छति तस्य नैरुतराजस्य राजराजस्य भामिनी किं त्वं न कुरुषे बुद्धिं भार्यार्थे रावणस्य हि सा
कृतो देवी कथितं साधु भामिनी गृहाण सुस्थिते वाक्यं अन्यथा न भविष्यसि गृहाण सुस्थिते वाक्यं अन्यथा न भविष्यसि इति श्रीमद् रामायणे सुन्दरकाण्डे त्रयोविंशः सर्गः ಸರ್ಗ 23 ರಾಕ್ಷಸಿ ಪ್ರರೋಚನಂ. ಸರ್ಗದ ಸಾರಾಂಶ: ರಾವಣನನ್ನು ವರಿಸು ಎಂದು ರಾಕ್ಷಸಿಯರು ಸೀತೆಗೆ ಹೇಳುವುದು. ರಾವಣನು ಸೀತೆಯನ್ನು ವಶಪಡಿಸಿಕೊಳ್ಳಬೇಕೆಂದು ಆದೇಶ ಮಾಡಿ ಹೊರಟು ಹೋದನು. ಅವನು ಅತ್ತ ಅಂತಃಪುರವನ್ನು ಪ್ರವೇಶಿಸಲು ಇತ್ತ ರಾಕ್ಷಸಿಯರು ಸೀತಾದೇವಿಯನ್ನು ಸುತ್ತುಗಟ್ಟಿದರು. ಅವರು ಕುಪಿತರಾಗಿ ವೈದೇಹಿಯನ್ನು ಕುರಿತು, ಸೀತೆ ಪುಲಸ್ತ್ಯ ವಂಶ ಶ್ರೇಷ್ಠನು ಮಹಾತ್ಮನೂ ಆದ ರಾವಣನಿಗೆ ಭಾರೆಯಾಗಲು ನೀನು ಏಕೆ ಒಪ್ಪುವುದಿಲ್ಲ ಎಂದರು. ಆಮೇಲೆ ಏಕಜಟೆ ಎಂಬ ರಾಕ್ಷಸಿಯು ಕೋಪದಿಂದ ಕಣ್ಣನ್ನು ಕೆಂಪಗೆ ಮಾಡಿಕೊಂಡು, ಸೀತೆ, 6 ಪ್ರಜಾಪತಿಗಳಲ್ಲಿ ಪುಲಸ್ತ್ಯನೆಂಬವನು ಹೆಸರಿನ ಮಾನಸ ಪುತ್ರನು ಹುಟ್ಟಿದನು. ಮರೀಚಿ, ಅತ್ರಿ, ಅಂಗೇರಸ, ಪುಲಸ್ಯ, ಪುಲಹ, ಕ್ರತು ಇವರು 6 ಪ್ರಜಾಪತಿಗಳು. ಆತನು ಪ್ರಜಾಪತಿಗಳಿಗೆ ಸಮಾನವಾದ ತೇಜಸ್ಸುಳ್ಳವನು. ಆ ವಿಶ್ರವಸ್ಸಿನ ಮಗನೇ ಶತ್ರುಭಯಂಕರನಾದ ಈ ರಾವಣ. ಈ ರಾಕ್ಷಸೇಶ್ವರನಿಗೆ ನೀನು ಭಾರಿಯಾಗುವುದು ಒಳ್ಳೆಯದು, ನನ್ನ ಮಾತನ್ನು ಏಕೆ ಒಪ್ಪಬಾರದು ಎಂದಳು. ಅನಂತರ ಬೆಕ್ಕಿನಂತಹ ಕಣ್ಣುಳ್ಳ ಹರಿಜಟೆ ಎಂಬ ರಾಕ್ಷಸಿಯು ಕಣ್ಣುಗಳನ್ನು ತಿರುಗಿಸುತ್ತಾ, ಸಕಲ ದೇವತೆಗಳನ್ನೂ ದೇವರಾಜನಾದ ಇಂದ್ರನನ್ನೂ ಸೋಲಿಸಿರುವ ನಮ್ಮ ರಾಕ್ಷಸೇಂದ್ರನಿಗೆ ಹೆಂಡತಿಯಾಗು ಎಂದು ಒರಳಿದಳು. ಪ್ರಘಸೆ ಎಂಬ ರಾಕ್ಷಸಿಯು ಕ್ರುದ್ಧಳಾಗಿ ಸೀತೆಯನ್ನು ಹೆದರಿಸುತ್ತಾ, ಸಂಗ್ರಾಮಶೂರನೂ ಪರಾಕ್ರಮಿಯೂ ಆದ ರಾವಣನ ಭಾರಿಯಾಗಲು ಏಕೆ ಇಷ್ಟವಿಲ್ಲ? ಅಂತಃಪುರದಲ್ಲಿ 1,000 ಸುಂದರಿಯರಿದ್ದರೂ ಅವರನ್ನು ಬಿಟ್ಟು ರಾವಣನು ನಿನ್ನನ್ನು ಕಾಮಿಸುತ್ತಿರುವನಲ್ಲ, ಇದು ನಿನ್ನ ಮಹಾಭಾಗ್ಯವಲ್ಲವೇ ಎಂದು ಕೇಳಿದಳು. ಆಮೇಲೆ ವಿಕಟೆ ಎಂಬ ರಾಕ್ಷಸಿಯು, ಸಮರದಲ್ಲಿ ನಾಗ ಗಂಧರ್ವ ದಾನವರನ್ನು ಪರಾಜಯಗೊಳಿಸಿದ ವೈಭವಶಾಲಿಯಾದ ರಾವಣನು ನಿನ್ನ ಬಳಿಗೆ ಬಂದರೆ ಬೇಡ ಎನ್ನುವಯ್ಯಾ, ಅಧಮೆ ಎಂದು ಅಬ್ಬರಿಸಿದಳು. ತರುವಾಯ ದುರ್ಮುಖಿ ಎಂಬ ಹೆಸರಿನವಳು, ಎಲ್ಲವೂ ಚೆಲುವೆ, ರಾಜಾಧಿರಾಜನಾದ ರಾವಣನಿಗೆ ಹೆಂಡತಿಯಾಗು, ಅವನಿಗೆ ಭೀತಿಗೊಂಡು ಸೂರ್ಯನೂ ಕೂಡ ಉಗ್ರವಾಗಿ ಉರಿಯುವುದಿಲ್ಲ, ಗಾಳಿ ಕೂಡ ಬಿರುಸಾಗಿ ಬೀಸುವುದಿಲ್ಲ, ಅವನ ಭಯಕ್ಕಾಗಿ ವೃಕ್ಷಗಳು ಪುಷ್ಪವೃಷ್ಟಿಯನ್ನು ಸುರಿಸುತ್ತವೆ, ಅವನಿಗೆ ಇಷ್ಟ ಬಂದಾಗ ಬೆಟ್ಟಗಳಿಂದ ನದಿಗಳು ಹರಿಯುತ್ತವೆ, ಮೋಡದಿಂದ ಮಳೆ ಸುರಿಯುತ್ತದೆ. ನನ್ನ ಮಾತನ್ನು ಕೇಳು, ರಾಜಾಧಿರಾಜನಾದ ರಾಕ್ಷಸೇಂದ್ರನಿಗೆ ಭಾರಿಯಾಗು, ಇಲ್ಲದಿದ್ದರೆ ನೀನು ಜೀವ ಸಹಿತ ಉಳಿಯುವುದಿಲ್ಲ ಎಂದು ಗದರಿದಳು. ಇಲ್ಲಿಗೆ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 23 ಸರ್ಗ